ಹಾಡಿಮನೆಯ ಸಪರಿವಾರ ಮೂಲ ಬ್ರಹ್ಮದೇವರ ಹಾಗೂ ಧರ್ಮ ದೇವತೆಗಳ ಪುನರ್ ನವೀಕರಣದ ಪುನರ್ ಪ್ರತಿಷ್ಠೆ ಹಾಗೂ ಬ್ರಹ್ಮ ಕಲಶೋತ್ಸವದ ವಿಶೇಷ ಕಾರ್ಯಕ್ರಮ. ಪುನರ್ ಪ್ರತಿಷ್ಠೆಗೆ ಶುಭ ಕೋರುವವರು ಮನೋಹರ್ ಬಿ ಶೆಟ್ಟಿ ಕಾರ್ಯದರ್ಶಿ, ರಂಗನಾಥ್ ಪುಂಜಾ ಸಮಿತಿ ಸದಸ್ಯರು, ರವೀಂದ್ರ ಶೆಟ್ಟಿ ಗೌರವ ಸಲಹೆಗಾರರು, ಪ್ರಮೋದಾ ಕೆ ಶೆಟ್ಟಿ ಸಮಿತಿ ಸದಸ್ಯರು, ಹರಿಪ್ರಸಾದ್ ಶೆಟ್ಟಿ ಉಪಾಧ್ಯಕ್ಷರು, ಗೀತಾ ಎಸ್ ಶೆಟ್ಟಿ ಖಜಾಂಜಿ, ನಯನ ಎಂ ಶೆಟ್ಟಿ ಸಹ ಖಜಾಂಜಿ, ಸದಾನಂದ ಶೆಟ್ಟಿ ಅಧ್ಯಕ್ಷರು, ರೇಖಾ ಯು ಶೆಟ್ಟಿ ಸಮಿತಿ ಸದಸ್ಯರು, ಹರೀಶ್ ಬಿ ಶೆಟ್ಟಿ ಸಮಿತಿ ಸದಸ್ಯರು, ದಯಾನಂದ ಶೆಟ್ಟಿ ಉಪಾಧ್ಯಕ್ಷರು, ಜಯಕೃಷ್ಣ ಎ ಶೆಟ್ಟಿ ಗೌರವ ಸಲಹೆಗಾರರು. ಪುನರ್ ಪ್ರತಿಷ್ಠೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚೈತ್ರಾ ಕುಂದಾಪುರ. ತುಳುನಾಡಿನಲ್ಲಿ ಬಹಳ ವಿಶೇಷವಾಗಿ ದೈವಾರಾಧನೆಯನ್ನ ಜನ ನಂಬಿಕೊಂಡು ಬಂದಿದ್ದಾರೆ. ಎಲ್ಲಿಯೇ ಹೋಗಿ ಯಾವುದೇ ಊರಿನಲ್ಲಿ ಎಷ್ಟೇ ಎತ್ತರಕ್ಕೆ ಬೆಳೆದರೂ ಕೂಡ ತಮ್ಮ ಕುಟುಂಬಿಕರು ನಂಬಿ ಬಂದಿದ್ದಂತಹ ಆ ದೈವಗಳ ಆರಾಧನೆಯನ್ನ ಇವತ್ತಿಗೂ ಕೂಡ ತುಳುನಾಡಿಗರು ಹಾಗೆಯೇ ಕಾಯ್ದುಕೊಂಡು ಬಂದಿದ್ದಾರೆ. ಅದರಲ್ಲೂ ಬಹಳ ಮುಖ್ಯವಾಗಿ ಬಂಟ ಸಮುದಾಯದ ಜನರು ಅವರು ನಂಬಿ ಬಂದಿದ್ದಂತಹ ದೈವಗಳ ಪುನರ್ ಪ್ರತಿಷ್ಠೆ ಮತ್ತು ಅಭಿವೃದ್ಧಿಗಾಗಿ ಬಹಳಷ್ಟು ಶ್ರಮಿಸ್ತಾ ಇರುವವರು. ಆ ನಿಟ್ಟಿನಲ್ಲಿ ಮೂಡುಬೆಟ್ಟುವಿನಲ್ಲಿರ್ತಕ್ಕಂತಹ ಹಾಡಿಮನೆ ಕುಟುಂಬಿಕರು ಕೂಡ ಅಂತಹದ್ದೇ ಒಂದು ಪ್ರಯತ್ನಕ್ಕೆ ಕೈ ಹಾಕಿದವರು. ಬನ್ನಿ, ಹಾಡಿಮನೆ ಕುಟುಂಬಿಕರ ದೈವಗಳ ಜೀರ್ಣೋದ್ಧಾರ ಪ್ರಕ್ರಿಯೆ ಹೇಗೆ ನಡೀತು ನೋಡ್ಕೊಂಡು ಬರೋಣ. ನಾಡು ದೈವಾರಾಧನೆಗೆ ಸದಾ ಪ್ರಸಿದ್ಧ. ದೈವಾರಾಧನೆ ಭೂತಾರಾಧನೆಯ ಆಚರಣೆಗಳು ಇಲ್ಲಿ ಹೆಜ್ಜೆ ಹೆಜ್ಜೆಗೂ ದೊರಕುತ್ತದೆ. ಇಲ್ಲಿನ ಬದುಕಿನ ಶೈಲಿಯಲ್ಲಿ ಧಾರ್ಮಿಕ ಆಚರಣೆಗಳು ಇಲ್ಲಿನಂತೆಯೇ ಬೆರೆತು ಹೋಗಿದೆ. ಬೇರೆಡೆ ಹೋಗಿ ನೆಲೆಸಿದರೂ ದೈವಾರಾಧನೆಗಾಗಿ ಊರಿನ ನಂಟನ್ನು ಹಾಗೆಯೇ ಉಳಿಸಿಕೊಂಡವರಿದ್ದಾರೆ. ಅದರಂತೆ ಕರಾವಳಿಯಲ್ಲಿ ಬಂಟ ಸಮುದಾಯ ತಮ್ಮ ಕುಟುಂಬಿಕರು ನಂಬಿಕೊಂಡು ಬಂದ ದೈವಾರಾಧನೆಗಳನ್ನು ಚಾಚು ತಪ್ಪದೆ ಪಾಲಿಸುವುದರಲ್ಲಿ ಎತ್ತಿದ ಕೈ. ಯಾವುದೇ ಕ್ಷೇತ್ರದಲ್ಲಿ ಎಷ್ಟೇ ಎತ್ತರಕ್ಕೆ ಬೆಳೆದರೂ ಅವರ ಕೌಟುಂಬಿಕ ನೆಲೆಗಟ್ಟಿನಲ್ಲಿ ಹಿರಿಯರು ಹಾಕಿಕೊಟ್ಟು ಹೋದ ಪದ್ಧತಿಗನುಗುಣವಾಗಿಯೇ ಬದುಕುತ್ತಾ ಬಂದವರು. ಅಂತೆಯೇ ಮೂಡುಬಿಟ್ಟು, ಹಾಡಿಮನೆ, ಕಟ್ಪಾಡಿ ಇವರ ಕುಟುಂಬಿಕರು ಆರಾಧಿಸಿಕೊಂಡು ಬಂದಿರುವ ದೈವಸ್ಥಾನದ ಪುನರ್ ಪ್ರತಿಷ್ಠೆ ಅದಕ್ಕೆ ಇನ್ನೊಂದು ಸಾಕ್ಷಿಯಂತೆ ನಿಲ್ಲುತ್ತೆ. ಕಟ್ಪಾಡಿ ಮೂಡುಬಿಟ್ಟು ಹಾಡಿಮನೆ ಕುಟುಂಬಿಕರು ಆರಾಧಿಸಿಕೊಂಡು ಬಂದಿರುವ ಸಪರಿವಾರ ಮೂಲ ಬ್ರಹ್ಮ ದೇವರ ಹಾಗೂ ಕುಟುಂಬದ ಧರ್ಮ ದೇವತೆಗಳ ಪುನರ್ ನವೀಕರಣ, ಪುನರ್ ಪ್ರತಿಷ್ಠೆ ಹಾಗೂ ಬ್ರಹ್ಮ ಕಲಶೋತ್ಸವ ಅದ್ಧೂರಿಯಿಂದ ನಡೆಯಿತು. Thank you.
ಮೂಡುಬೆಟ್ಟು ಹಾಡಿ ಮನೆ, ದೊಗ್ರಣ್ಣನ ಮನೆ, ಅಲ್ಲಿ ನಾಗನ ಕಾರ್ಯಕ್ರಮವನ್ನು ನಡೆಸಿದೆ ಎರಡು ದಿನ. ನಿನ್ನೆಯಿಂದ ಇಲ್ಲಿ ನಮ್ಮದು ದೈವಸ್ಥಾನದ ಒಂದು ಪ್ರತಿಷ್ಠಾಪನೆ ಇವತ್ತು ಚಾಲು ಆಗ್ತಾ ಇದೆ. ಭಕ್ತರಿಂದ ಪೂಜಾ ಪ್ರತಿಷ್ಠಾಪನೆ ನಡೀತಾ ಉಂಟು. ಸ್ವಲ್ಪ ಸಮಯದಲ್ಲೇ ಸ್ವಲ್ಪ ದೈವ ದರ್ಶನವು ನಡೀಲಿಕ್ಕುಂಟು. ನಮ್ಮ ಸದಾನಂದ ಶೆಟ್ಟರು ಅವರ ಪೂಜಾ ಕಾರ್ಯದಲ್ಲಿ ಅವರು ದಂಪತಿಗಳು ಪೂಜಾ ಕಾರ್ಯದಲ್ಲಿ ಭಾಗಿಯಾಗಿದ್ದಾರೆ. ಹಾಗೂ ನಮ್ಮ ಕೋನ್ಸೆ ಜಯಕೃಷ್ಣ ಶೆಟ್ಟಿ, ರಂಗನಾಥ್ ಪುಂಜರು ಹಾಗೂ ಹರಿಕೃಷ್ಣ ಶೆಟ್ಟರು ಬೆಂಗಳೂರು, ಹಾಗೂ ನಮ್ಮ ರವೀಂದ್ರ ಶೆಟ್ಟಿ ಅಡಿಮನೆ, ಪೂರ ಕುಟುಂಬಸ್ಥರು ಒಟ್ಟಾಗಿ ಕಾರ್ಯಕ್ರಮ ನಡೆಸಿಕೊಡ್ತಾ ಇದ್ದಾರೆ. ಹಾಗೆ ಎಷ್ಟೋ ವರ್ಷಗಳಿಂದ ಇದರ ಬಗ್ಗೆ ಎಲ್ಲರೂ ಇದು ಮಾಡ್ತಾಯಿದ್ರು, ಒಂದು ಪ್ರತಿಷ್ಠಾಪನೆ ಮಾಡಬೇಕು ದೈವದ ಅಂತ. ಅದಕ್ಕೆ ಇವಾಗ ಕಾಲ ಕೂಡಿ ಬಂದಿದೆ. ಅದೊಂದು ಎಲ್ಲರ ಸಮ್ಮುಖದಲ್ಲಿ ಎಲ್ಲರೂ ಒಟ್ಟು ಸೇರಿ, ಕುಟುಂಬಸ್ಥರು ಒಟ್ಟು ಸೇರಿ ಒಂದು ಮಾಡ್ತಾ ಇದ್ದೇವೆ. ಅದೊಂದು ಶುಭ ಕಾರ್ಯ. ಹಾಡಿಮನೆ ಕುಟುಂಬಿಕರ ಈ ದೈವಗಳ ದೈವಸ್ಥಾನ ಬದಲಾಗಿದ್ದು ಯಾಕೆ, ಅವರು ಯಾವ ಕಾರಣಕ್ಕಾಗಿ ಸ್ಥಳಾಂತರಗಳನ್ನ ಮಾಡಿದ್ರು, ಎಲ್ಲವನ್ನ ತಿಳ್ಕೊಳ್ಳೋಣ ಒಂದು ಪುಟ್ಟ ವಿರಾಮದ ಬಳಿಕ.
ವಿರಾಮದ ಬಳಿಕ ಮತ್ತೊಮ್ಮೆ ಪುನರ್ ಪ್ರತಿಷ್ಠೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಡಿಮನೆ ಕುಟುಂಬಿಕರು ರಾಷ್ಟ್ರೀಯ ಹೆದ್ದಾರಿ ಅಗಲೀಕರಣವಾದ ನಂತರ ತಮ್ಮ ದೈವಗಳಿಗೆ ಮತ್ತೊಮ್ಮೆ ಪುನರ್ ನವೀಕರಣ ಮಾಡುವಂತಹ ಸಂಕಲ್ಪವನ್ನು ಮಾಡ್ತಾರೆ. ಆ ಸಂಕಲ್ಪದಲ್ಲಿ ಯಶಸ್ವಿ ಕೂಡ ಆಗ್ತಾರೆ. ಬನ್ನಿ ಆ ಕುರಿತ ಒಂದು ಝಲಕ್ ನೋಡ್ಕೊಂಡು ಬರೋಣ. ರಾಷ್ಟ್ರೀಯ ಹೆದ್ದಾರಿ ಅಗಲೀಕರಣದಿಂದಾಗಿ ತಮ್ಮ ದೈವಸ್ಥಾನವನ್ನು ಕೆಡವಿ ಬೇರೆ ಕಡೆ ನೂತನ ದೈವಸ್ಥಾನವನ್ನು ನಿರ್ಮಾಣ ಮಾಡಲಾಯಿತು. ಇದೀಗ ಬೇರೆ ಸ್ಥಳದಲ್ಲಿ ಸುಂದರವಾದ ನೂತನ ದೈವಸ್ಥಾನ ತಲೆ ಎತ್ತಿ ನಿಂತಿದೆ. ಹಾಡಿಮನೆಯ ಕುಟುಂಬಿಕರು ಒಂದು ಕಡೆ ಒಟ್ಟಾಗಿ ತಮ್ಮ ಆರಾಧನೆ ಮಾಡುತ್ತಿದ್ದು ದೇವರ ಪುನರ್ ಪ್ರತಿಷ್ಠೆಯನ್ನು ಅದ್ಧೂರಿಯಾಗಿ ನೆರವೇರಿಸಿದ್ದಾರೆ. ಈಗ ರೋಡಿನ ಇದಕ್ಕೋಸ್ಕರ ಇದನ್ನು ಈಗ ಶಿಫ್ಟ್ ಮಾಡಬೇಕಂತೇಳಿ ಹಾಕಿ ಅದಕ್ಕೆ ಹೊಸ ಬ್ರಹ್ಮ ದೇವಸ್ಥಾನ ಕಟ್ಟಿಸಿದ್ದು. ಇವತ್ತಿದ್ರೆ ಪ್ರತಿಷ್ಠಾಪನೆ ಇದು. ಮತ್ತು ಮೊನ್ನೆ 2-3 ನಮ್ಮ ನಾಗಬ್ರಹ್ಮರದ್ದು ದಕ್ಕೆದ ಬಲಿಯೆಲ್ಲ ಇತ್ತು. ದೈವಸ್ಥಾನದ ಪುನರ್ ಪ್ರತಿಷ್ಠೆ ಕಾರ್ಯಕ್ರಮದ ವೈದಿಕ ಕಾರ್ಯಕ್ರಮವನ್ನು ಬ್ರಹ್ಮಶ್ರೀ ವೇದಮೂರ್ತಿ ಬಿ ಶ್ರೀಕಾಂತ ಸಾಂಗ ಇವರ ನೇತೃತ್ವದಲ್ಲಿ ಹಾಗೂ ಅಚ್ಚಡ ವಾಸುದೇವ ಭಟ್ ಇವರ ಅರ್ಚಕತ್ವದಲ್ಲಿ ಜರುಗಿತು. ಹಿರಿಯರು ಪೂಜಿಸಿಕೊಂಡು ಬಂದಿರುವಂತಹ ಒಂದು ಕ್ಷೇತ್ರ. ಇದರಲ್ಲಿ ನಮ್ಮ ಮೇಲೆ ನಚ್ಚಿರಂತ ಹೇಳ್ತೇವೆ, ಯಾವುದು ಬೈಲಿನಲ್ಲಿ ನಾಗಬ್ರಹ್ಮ, ಆಮೇಲೆ ರಾಕೇಶ್ವರಿ, ಕ್ಷೇತ್ರಪಾಲ ಅಲ್ಲೆಲ್ಲ ಬಲದಲ್ಲಿ ವಾಸವಾಗಿದ್ದಾರೆ. ತುಂಬ ಕಾರ್ತಿಕವಾಗಿ ಕಾರ್ತಿಕದ ದೇವರು. ಹಾಗೆ ಇಲ್ಲಿ ದೈವ ಭೂತಗಳನ್ನೆಲ್ಲ ಇದೆ. ಸುಮಾರು ವರ್ಷದಿಂದ ಈಗ ಹೈವೇದಲ್ಲಿ ರಸ್ತೆ ಹೋಗುವುದಕ್ಕೋಸ್ಕರ ಇಲ್ಲಿ ಹೋಗ್ತಾ ಇರೋದು ನಾಗಬಲ ಮತ್ತು ಈ ನಮ್ಮ ಭೂತದ ದೇವಸ್ಥಾನ ರಸ್ತೆಗೆ ಅಕ್ವೇರ್ ಆಗೋದ್ರಿಂದ ನಾವು ಇದಕ್ಕೋಸ್ಕರ ಬೇರೆ ಒಂದು ಹೊಸ ನಿರ್ಮಾಣ ಮಾಡಬೇಕಾಯಿತು. ಅದಕ್ಕೋಸ್ಕರ ಅದರ ಇದನ್ನು ಈಗ ಮಾಡ್ತಾ ಇದ್ದೇವೆ. ಮೊನ್ನೆ ನಮ್ಮ ಸುಬ್ರಹ್ಮಣ್ಯ ಸ್ವಾಮಿಗಳು, ಸುಬ್ರಹ್ಮಣ್ಯದ ಶ್ರೀ ಶ್ರೀ ನಮ್ಮ ವಿದ್ಯಾತೀರ್ಥ ಸ್ವಾಮೀಜಿಗಳು ಬಂದು ಆಶೀರ್ವಚನ ಮಾಡಿ ಹೋಗಿದ್ದಾರೆ. ಹಾಗೆ ಇವತ್ತು ನಮ್ಮ ದೈವಭೂತದ ಎಲ್ಲ ನಮ್ಮ ಶ್ರೀಕಾಂತ ಸಮ್ಮುಖರ ಸಮ್ಮುಖದಲ್ಲಿ ನೆರವೇರಿಸ್ತಾ ಇದ್ದೇವೆ. ಧಾರ್ಮಿಕ ಕಾರ್ಯಕ್ರಮದ ಪ್ರಯುಕ್ತ ಮಿಥುನ ಲಗ್ನದ ಸುಮುಹೂರ್ತದಲ್ಲಿ ಸಪರಿವಾರ ಧರ್ಮ ದೇವತೆಗಳ ಪುನರ್ ಪ್ರತಿಷ್ಠಾ ಕಲಶಾಭಿಷೇಕ ಮತ್ತು ಬ್ರಹ್ಮ ಕುಂಭಾಭಿಷೇಕ ಪರಿವಾರದ ಪ್ರಸನ್ನ ಪೂಜಾದಿಗಳು ನಡೆಯಿತು. ಒಟ್ಟಿನಲ್ಲಿ ಕರಾವಳಿಯ ಜೀವನಾಡಿಯಾದ ದೈವಾರಾಧನೆಯನ್ನು ಉಳಿಸಿ ಬೆಳೆಸುವಲ್ಲಿ ಹಾಡಿಮನೆ ಕುಟುಂಬಿಕರ ಪರಿಶ್ರಮ ನಿಜಕ್ಕೂ ಶ್ಲಾಘನೀಯ. ಪರತಾಯಿ ನಂಚಿತ್ತಿನ ಈ ಸ್ಥಾನ ಸತ್ತ ಮಲ್ತದೆ ಐಕ್ ಬೊಡಿತ್ತಿನ ಪುರ ವಿಧಿ ವಿಧಾನ ಪುರ ಮಲ್ತದೆ. ಇನಿ ಮಿತ್ತಗೆ ಡೆಕ್ಕೆ ಬಲಿ ಅಥವಾ ಡಮರು ಸೇವೆ ನಡಪರೆಗೊಂಡು ಆಯ್ತು. ದುಂಬು ಹಾಲಿಟ್ಟು ಸೇವೆ ನಡಪರೆಗೊಂಡು ಪೇರ್ಲ ಹಿಟ್ಟಿನಲ್ಲ ಮಿಶ್ರಣ ಮಲ್ತದೆ. ಅವೇನು ದೇವರಿಗೆ ಅಭಿಷೇಕ ಮಲ್ತದೆ. ಹಾಲಿಟ್ಟು ಪಂಡ ಹಾಲು ಇಟ್ಟು ಅತ್ತು ಹಾಲು ಹಿಟ್ಟು HITTU ಹಿಟ್ಟು ಹಾಲು ಹಿಟ್ಟು ಸೇವೆ ಪಂಡ ಪೇರಿಗೆ ಹಿಟ್ಟನ್ನು ಪಾಡದೆ ಏನು ಕಲತ್ತದೆ. ಅವೇನು ದೇವರಿಗೆ ಅಭಿಷೇಕ ಮಲ್ತದೆ. ಅಲ್ಪ ದರ್ಶನ ಪಾತ್ರೆಯಲ್ಲಿ ಕುಂಬಾರದು ದೇವನ ಆವೇಶ ಅದು ಒಂಜಿ ವಾಕ್ಯ ಗುರುಪನ ಒಂಜಿ ಸಂದರ್ಭ ಅವು ಒಂಜಿ ಅಡಿದು ಪಕ್ಕ ಅಲ್ಪ ಒಂಜಿ ಮಂಡಲನ್ನು ಪಾಡದೆ ನಾಗದೇವಿಯರನ್ನ ಸ್ವರೂಪನ ಚಿಂತನೆ ಮಲ್ತದೆ. ಆಯ್ತು ವೈದ್ಯರ ನಗಲು ನಾಗಕನ್ನಿಕೆಯನ್ನು ರೂಪಡೆ
ಸುತ್ತು ಬರ್ತದೆ, ಆಗಲ್ಲ ಡಮರನ್ನು ಬೊಟ್ಟದು ದರ್ಶನ ಪಾತ್ರಲು ನರ್ತನ ಮಲ್ಪನ ಒಂದು ವಿಶಿಷ್ಟ ವಾಯನಂಚಿತನ ಸೇವೆ. ನಾಗದೇವರಿಗೆ ಇಷ್ಟ ವಾಯನಂಚಿತನ ಸೇವೆ. ನಾಗದೇವರಿಗೆ ಎತ್ತೇತ ಬಗೆಟ್ ಆಪಟ್ಟು ಆತಾತ ಬಗೆಟ್ ಸಂತೋಷ ಪಡ್ಪಾವನ ನಮ್ಮ ಅಂಚ ಉಂದಲೇ ಒಂದು ನಾಗದೇವರಿಗೆ ಸಂತೋಷ ಗ್ರೂಪ್ನ ಸೇವೆ ಪಡಬೇಕ ಕಾರಣಕ್ಕೋಸ್ಕರ ಅದು ಜಯಕೃಷ್ಣ ಶೆಟ್ಟರು ಬಂಡರು ಭಾರಿ ಗೌಜಿ ಮಾತ ಮಲ್ತಿ ಜಯಂಕುಲು ಅಂತ ದಾಲ ಬುಡ್ಚಿ ನಮ್ಮ ಸಿಂಪಲ್ ಅದೇ ಮಲ್ಪಗ ಸರಳವಾದೇ ಮಲ್ಪಗ ನಮ್ಮ ಭಕ್ತಿ ಬೊಕ್ಕ ಶ್ರದ್ಧೆ ಏತುಂಡ ಐಕ್ಸರ ಅದೇ ದೇವರಿಗೆ ಸೇವೆ ಮುಟ್ಟು ನಾತೆ ಹೊರತು ದರ್ಬಾರ ಗೌಜಿ ಹಿಡಿದವರು ದೇವರಿಗೆ ಸೇವೆ ಮುಟ್ಟು ನತ್ತಾಯಿ ನಡೆದವರ ಈಗಲೂ ಇತ್ತಿನಗಲು ಮುಲ್ಪಾಪತ್ರ ಸೇರಿದ್ದಾರೆ. ಜಯಕೃಷ್ಣ ಶೆಟ್ಟರು ಬಂಡೆ ಆರೋಗ್ಯವಂತೆ ಲೇಟ್ ಆದ ಮಲ್ಪಡು ಇತ್ತಿನ ದಾಯಿ ಬಂಡ ಸಭೆಗೆ ಜನಕಲು ಸೇರಿನ ಆಜೆ ಆಜೆ ನಡೆದು ಬೊಕ್ಕ ನಡೆದವರು ಆ ಪೊರತುಗೂ ದೀವಂಡ ಜನಕಲವಂತೆ ಬರ್ಪೇರಿ ಬೊಕ್ಕ ಎಂಕೋಸರ ಅದಾರವಂತೆ ಅರೆಗೋಸರ ಅದು ಏನು ಬತ್ತಿ ನೆಡಿದ್ದಾರೆ ಎಂಕೋಸರ ದಾರಲ್ಲ ಅಂತ ಕಾಂಪ್ರಮೈಸ್ ಮಲ್ತೀರ ಅವಂತ ಬೇಗನೆ ಮಲ್ಪಗ ಅಂತ ಅಂಚ ಅದು ಯಾನು ಏತು ಬರ್ತು ನನ್ನ ಹೆಚ್ಚು ಬರ್ತು ಮೂಲಿಪ್ಪರೆ ಆಪಜಿ ಅಂಚ ಅದು ಈ ಸಬೆಟ್ರಿ ನನ್ನಲ್ಲ ಪಾತ್ರನೆ ಮಾತ ಅನುಭವದ ಪಾತ್ರನೆ ಪಂಡ್ರೆ ಮಾತ ಭಿನ್ನರ ನಗಲು ಉಲ್ಲೇರಿ ಯಾನು ಅಗಲೆಗೋಸರ ಅದು ಯಾನು ಗಡಿಬಿಡಿ ಮಲ್ತಾರೆ ಅಗಲೆಗಲ್ಲ ಪಾತ್ರನ ಕಡಸನ ಬುಡ್ಚಿ ಅಂಚ ಅದು ಅಗಲೆಗೆ ಸ್ವಾತಂತ್ರ್ಯ ಬಡಾಯನಾಥ ಪಾತ್ರೆ ಅವಕಾಶ ಉಂಟು ನಿಗಲ ಮಾತಿರಲ್ಲ ಪುದಾರಿ ಹೆಂಗೆ ಗೊತ್ತುಜಿ ಅಂಚಾದ ಜಯಕೃಷ್ಣ ಶೆಟ್ಟರ ಪುದಾರ ಮಾತ್ರ ನಾನು ಪದೇ ಪದೇ ಪಣಂದಿತ್ತೆ ಈ ಸಭೆಟ್ಟು ನಿಗಲ ಮತ್ತು ಪುದಾರ ಗೊತ್ತುಜಿ ಬಣ್ಣ ಕಾರಣಕ್ಕೋಸ್ಕರ ಮಾತ್ರ ಪಣ್ತಿ ಜಾತಿ ಹೊರತು ಬಕದಾಲ ಕಾರಣತ್ ಹಿರಿಯರ ನಗಲು ಮಾತ ಮುಲ್ಪ ಕುಲ್ದಾರ ನಿಗಲು ಮಾತ ಬೊಂಬಾಯಡ್ ಮಾತ ಮಸ್ತ್ ಬೆಂದದು ನಿಗಲ್ನ ಭಕ್ತಿನ್ಲ ಸಂಪತ್ತನ್ನ ಸಮರ್ಪಣೆ ಮಲ್ಪರೆ ನಿಗಲಿಗೆ ಮಾತ ಊರದ ಮಸ್ತ್ ದೈವಸ್ಥಾನ ದೇವಸ್ಥಾನ ಮಾತ ಉಂಡು ಖುಷಿ ಅಂಡಿ ಈ ಜಾಗಕ್ಕೆ ಬರ್ರೆ ಭಯದ ಪೊರತುಗು ಇದು ಭಯಂಕರ ಸಿಕ್ಕೆಲ್ಲ ಉಂಡು ಅಂಡಲ್ಲಿ ಇತ ಹೊತ್ತು ಅಂತ ತಂಪಿತ್ತನ ಪೊರತುಗು ನಮ್ಮ ಮಾತ ಸೇರಿದು ಒಂತ ಪುರುತು ವಿಚಾರಣೆ ವಿನಿಮಯ ಮಲ್ತಂದ ನನ್ನದಲ್ಲ ಹೆಚ್ಚ ಪಂಡ್ರೆಗಿಜ್ಜಿ ಇನ್ನು ಹಾಲಿಟ್ಟು ಸೇವೆಡ್ಲ ಬೊಕ್ಕ ನಡಪ್ಪನ ಡೆಕ್ಕೆ ಬಲಿಟ್ಲ ನಾಗದೇವಿರೆ ಸಂಪ್ರೀತರಾದಿತ್ತೊಂದು ಮೂಜಿ ತತ್ವ ಅಧಿದೇವತೆಗೆ ಒಂಜಿ ಸಂತತಿ ಒಂಜಿ ಸಂಪತ್ತು ಬೊಕ್ಕ ಒಂಜಿ ಆರೋಗ್ಯ ಒಂದು ನಾಗದೇವಿರ ತಿಕ್ಕೊಂಡು ಬಣಪಿರಿ ಪೆದುಪನ ಯೋಗ್ಯತೆ ಇತ್ತು ನಗಲೆಗಲ ಪೆದರಿಗೆ ಆಯ್ದಿಂದಾಣ ದಾನಿ ಕಾರಣ ಅಂತ ಪಣಪನ ವಿಷಯ ಮಾತಿರ್ಲ ಸುಬ್ರಹ್ಮಣ್ಯಗೆ ಬರ್ತದೆ ಪರಕೆ ಬಣ್ಣೊಂದು ಅಥವಾ ಊರದ ನಾಗಬನಗ ಮೂಲಸ್ಥಾನಕ್ಕೆ ಬರೋದು ಪಣಕ್ಕೆ ಬಂಡಿ ಬೊಕ್ಕನೇ ಭಂಜನಾಲಯನಗಲು ಅಥವಾ ಪೆದನಗಲು ಪಣಪನ ವಿಷಯ ಇದ್ದಿ ಹತ್ತು ಜನಕ್ಕೆ ಇಡಗ ಬರಂದನಗಲೇ ಪೋ ಒಂದು ನಗಲೆಗಲ ಸಂಪತ್ ಸಂತತಿ ಆಪುಂಡೆ ಏತೋ ಜನಕ್ಕೆ ಸಂತತಿ ಆಪನ ಯೋಗ್ಯತೆ ಇದ್ದಿಂದಾಂಡ ಆಗಲು ಒಡೆ ಬಂಡಲ ಸಂತತಿ ಆಪಜ್ಜಿ ಊರದ ನಾಗಬನಕ್ಕೆ ಪೋರಲ್ಲ ಸುಬ್ರಹ್ಮಣ್ಯ ಬತ್ತಲ್ಲ ಆಪಜ್ಜಿ ಸಂತತಿ ಆಪನ ಯೋಗ್ಯತೆ ಆಗಲೇ ಇದ್ದಿಂದಾಂಡ ದೇವರ ಕೊರತನೇ ಇದ್ದೀರ ಅಂದಾಂಡ ಕೆಲವರಿಗೆ ಸಂತತಿ ಆಪನ ಯೋಗ್ಯತೆ ಕೊರತೇರು ಸಂತತಿ ಆಪುಜಿ ಅದಕ್ಕೆ ದಾನಿ ಮಲ್ಪುಡುಕೆಂಡ ಇಂಜಿನ ಮೂಲಸ್ಥಾನಗ ಮೂಲಸ್ಥಾನ ಗೊತ್ತೇ ಗೊತ್ತಿಜಿಂದಾಂಡ ಸುಬ್ರಹ್ಮಣ್ಯಗೆ ಬತ್ತರೆ ಪರಕೆ ಬಣ್ಣೊಂದು ಅಲ್ಪ ಅನುಗ್ರಹ ಆಯ್ಬೊಕ್ಕ ಸಂತತಿ ಪಡೆತಣ್ಣಗಲು ನಮಗೆ ಬುಡಾಯಿನದ ಜನವಿಲ್ಲೇರಿ ಸಂಪತ್ತಿನಲ್ಲಾತೆ ಇಲ್ಲದ ಅಥವಾ ವ್ಯವಹಾರ ಮಲ್ಪ ನಾಗ ನಡೆಯುತ್ತಿಂಡ ವಲ್ಪ ನುಗನಾವೇರಿ ಪರಪುಂಡ ಅಲ್ಪದ ಜಾಗಕ್ಕೆ ನಾಗನ ನಡೆ ಉಂಡು ಒಂದು ಬರ್ಪುಜಿಗೆ ಅಲ್ಪ ನಾಗನ ನಡೆ ಉಂಡು ಪಣ್ಣ ಕಾರಣಕ್ಕೋಸ್ಕರ ಅದು ಆಪತ್ತು ಬರ್ಪುಜಿಗೆ ನಾಗದೇವರ ಒಂಜಿ ನಮಗೆ ಅನುಕೂಲ ಮಲ್ತು ಕೊಡ್ತೀರಿ ದಾನ್ ಪಣ್ಣ ಓಲು ಬೆಂದದಿ ತಿನ್ಪ ನಮಗ ಅಲ್ಪ ಎನ್ನ ನಾಗ ನಡೆ ಪಣಪನ ಇಜ್ಜಿ ಈ ಬೆನ್ನರೆಗೆ ನನ್ನ ಅಡ್ಡಿ ಇಜ್ಜಿ ಓಲೆ ಈ ವ್ಯವಹಾರ ಮಲ್ಪನ ಅಂಗಡಿ ಮಲ್ಪನ ತೋಟ ದೀಪನ ಕಂಡದ ಅಪ್ಪುಜಿಯನ ಇಲ್ಲಿ ಕಟ್ಟುವನ ಅಲ್ಪ ನಾಗ ನಡೆಯುತ್ತೇನೆಂದಾಂಡ ಎರಡು ಅನುಗ್ರಹ ಬುಡ್ಪಾದ್ಯತೆ ನೋಡಾತೆ ಹೊತ್ತು ಜಡ ಅಪ್ಪುಜಿ ಉದ್ದಾರ ಪಣ್ದು ಅಂಚ ಅದು ಸಂತತಿಗೆ ಸಂಪತ್ತಿಗೆ ಅಡ್ಡ ಅನ್ನಿಂದಾಂಡ ಆ ಸಂಪತ್ತಿನ ಅಡ್ಡ ಮತ್ತೆ ನಿನ್ನ ಪರಿಹಾರ ಮಲ್ಪರೆ ನಾಗದೇವರ ಪೂಜೆ ಮಲ್ಪಡುಗೆ ನೋಡಿದ್ರಲ್ಲ ಹಾಡಿ ಮನೆ ಕುಟುಂಬಿಕರು ತಮ್ಮ ದೈವಗಳಿಗೆ ಸಪರಿವಾರ ದೈವಗಳನ್ನ ಜೀರ್ಣೋದ್ಧಾರ ಮಾಡುವಲ್ಲಿ ಹೇಗೆಲ್ಲ ಶ್ರಮಿಸಿದ್ರು ಅದರ ಸಂಭ್ರಮ ಹೇಗೆಲ್ಲ ಇತ್ತು ಅಂತ ಇಲ್ಲಿಗೆ ಪುನರ್ಪ್ರತಿಷ್ಠೆ ವಿಶೇಷ ಕಾರ್ಯಕ್ರಮ ಮುಕ್ತಾಯಗೊಳ್ಳುತ್ತೆ. ನಿರಂತರ ಸುದ್ದಿ ಮನರಂಜನೆಗಾಗಿ ವೀಕ್ಷಿಸ್ತಾ ಇರಿ ಸ್ಪಂದನ. ಹಾಡಿ ಮನೆಯ ಸಪರಿವಾರ ಮೂಲ ಬ್ರಹ್ಮದೇವರ ಹಾಗೂ ಧರ್ಮ ದೇವತೆಗಳ ಪುನರ್ ನವೀಕರಣದ ಪುನರ್ ಪ್ರತಿಷ್ಠೆ ಹಾಗೂ ಬ್ರಹ್ಮ ಕಲಶೋತ್ಸವದ ವಿಶೇಷ ಕಾರ್ಯಕ್ರಮ. ಪುನರ್ ಪ್ರತಿಷ್ಠೆಗೆ ಶುಭ ಕೋರುವವರು ಮನೋಹರ್ ಬಿ ಶೆಟ್ಟಿ ಕಾರ್ಯದರ್ಶಿ, ರಂಗನಾಥ್ ಪುಂಜಾ ಸಮಿತಿ ಸದಸ್ಯರು, ರವೀಂದ್ರ ಶೆಟ್ಟಿ ಗೌರವ ಸಲಹೆಗಾರರು, ಪ್ರಮೋದಾಕೆ ಶೆಟ್ಟಿ ಸಮಿತಿ ಸದಸ್ಯರು, ಹರಿಪ್ರಸಾದ್ ಶೆಟ್ಟಿ ಉಪಾಧ್ಯಕ್ಷರು, ಗೀತಾ ಎಸ್ ಶೆಟ್ಟಿ ಖಜಾಂಜಿ, ನಯನ ಎಂ ಶೆಟ್ಟಿ ಸಹ ಖಜಾಂಜಿ, ಸದಾನಂದ ಶೆಟ್ಟಿ ಅಧ್ಯಕ್ಷರು, ರೇಖಾ ಯು ಶೆಟ್ಟಿ ಸಮಿತಿ ಸದಸ್ಯರು, ಹರೀಶ್ ಬಿ ಶೆಟ್ಟಿ ಸಮಿತಿ ಸದಸ್ಯರು, ದಯಾನಂದ ಶೆಟ್ಟಿ ಉಪಾಧ್ಯಕ್ಷರು, ಜಯಕೃಷ್ಣ ಎ ಶೆಟ್ಟಿ ಗೌರವ ಸಲಹೆಗಾರರು.